ಆರ್ಎಸ್ಎಸ್ ಹಾಗೂ ಬಿಜೆಪಿ ತಾಲಿಬಾನ್ ಎಂಬ ಖರ್ಗೆ ಹೇಳಿಕೆ ವಿಚಾರ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ತಾಲಿಬಾನ್ ಅಂತ ಖರ್ಗೆ ಹೇಳಿಕೆಯನ್ನು ನೀಡಿದ್ರು. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ನಾನು ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಖಂಡಿಸ್ತೀನಿ. ಸಂಘಟನೆಯವರು ದೇಶಭಕ್ತರು, ದೇಶಕ್ಕಾಗಿ ಪ್ರಾಣ ಕೊಟ್ಟವರು. ತಾಲಿಬಾನ್ ಹುಟ್ಟುಹಾಕಿದ್ದು ಕಾಂಗ್ರೆಸ್, ಭಯೋತ್ಪಾದನೆಗೆ ಸಹಕಾರ ಕೊಟ್ಟವರು ಕೂಡ ಕಾಂಗ್ರೆಸ್ನವರು. ಎಸ್ಟಿಪಿಐ ಮೇಲೆ ಇದ್ದಂತ ಅನೇಕ ಕೇಸ್ಗಳನ್ನ ವಾಪಸ್ ತೆಗೆದವರು ಕಾಂಗ್ರೆಸ್ನವರು. ಭಯೋತ್ಪಾದನೆಗೆ ಸಪೋರ್ಟ್ ಮಾಡುತ್ತಿರೋದು ಕಾಂಗ್ರೆಸ್. ಆ ಒಂದು ಹೇಳಿಕೆನ ಖಂಡಿಸ್ತೀನಿ ಅಂತ ಅಶ್ವಥ್ ನಾರಾಯಣ್ ಹೇಳ್ತಿದ್ದಾರೆ ಬೆಂಗಳೂರಿನಲ್ಲಿ. ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಆರ್ಎಸ್ಎಸ್ ಆಗಿರ್ಬೋದು, ಬಿಜೆಪಿಗರಾಗಿರ್ಬೋದು, ತಾಲಿಬಾನ್ ಅನ್ನೋ ಒಂದು ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಳಿಕೆ ಇದನ್ನ ಖಂಡಿಸ್ತಾ ಇರುವಂತದ್ದು ಉನ್ನತ ಶಿಕ್ಷಣ ಸಚಿವರಾದಂತ ಅಶ್ವಥ್ ನಾರಾಯಣ್ ಅವರು. ಎಐಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೊದಲನೇದಾಗಿ ನಾನು ಅವರ ಹೇಳಿಕೆಯನ್ನ ಸಂಪೂರ್ಣವಾಗಿ ಖಂಡಿಸ್ತೇನೆ. ದೇಶಭಕ್ತರನ್ನ ರಾಷ್ಟ್ರೀಯತೆಗೆ ಪ್ರಾಣವನ್ನು ಕೊಟ್ಟು ದೇಶದ ರಕ್ಷಣೆಗಾಗಿ, ಐಕ್ಯತೆಗಾಗಿ, ಅಖಂಡತೆಗಾಗಿ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿರುವಂತ, ತ್ಯಾಗ ಬಲಿದಾನವನ್ನ ಮಾಡಿರುವಂತ ಒಂದು ಸಂಘಟನೆಯ ಬಗ್ಗೆ ಪ್ರಸ್ತುತವಾಗಿಯೂ ಎಲ್ಲಾ ಕಾಲದಲ್ಲೂ ಇಂತಹ ವಿಚಾರಗಳನ್ನ ಕೈಗೆತ್ತಿಕೊಂಡು ದೇಶ ಮೊದಲು ಅನ್ನುವಂತ ಸ್ಪಷ್ಟತೆಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ರಾಷ್ಟ್ರೀಯ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರಗಳು. ಇವತ್ತು ಎಲ್ಲೊಂದ್ ಕಡೆ ರಾಜಕೀಯ ಹೇಳಿಕೆಯನ್ನು ಕೊಡಬೇಕು ಅನ್ನುವಂತ ಉದ್ದೇಶದಲ್ಲಿ ಇಂತಹ ತಾಲಿಬಾನರು ಅಂತ ಹೇಳಿರುವಂತ ನಿಜಕ್ಕೂ ದುಃಖಕರ. ಇಂತಹ ಹಿರಿಯ ನಾಯಕರು ಇಂತಹ ಹೇಳಿಕೆಯನ್ನ ಇವತ್ತು ಕೊಡ್ತಿರುವಂಥದ್ದು ಸಂಪೂರ್ಣವಾಗಿ ಖಂಡನೀಯವಾಗಿರುವಂಥದ್ದು. ಇಂಥ ಕೀಳು ಮಟ್ಟದ ಅಪ್ರಸ್ತುತವಾಗಿರುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾಲಿಬಾನ್ ಅನ್ನುವಂಥದ್ದನ್ನ ಸಂಸ್ಕೃತಿಯನ್ನ ಬೆಳೆಸಿದವರು, ಹುಟ್ಟಾದವರು ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಅನ್ನೋದು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.